ಒಂದೇ ಸೂರಿನ ಅಡಿಯಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ತಪ್ಪದೆ ನಾಳೆ ನಾಡಿದ್ದು ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಪಬ್ಲಿಕ್ ಟಿವಿಯ BGS ಇಂಟರ್ನ್ಯಾಷನಲ್ ಅಕಾಡೆಮಿಯ ಡ್ರೀಮ್ ಸ್ಕೂಲ್ 2ನೇ ಆವೃತ್ತಿ ಚಾಲನೆಗೆ ಕ್ಷಣಗಣನೆ ಆರಂಭವಾಗಿದೆ. ನಮ್ಮ ಮಕ್ಕಳ ಉತ್ತಮ ಸ್ಕೂಲ್ ಕೋರ್ಸ್ ಮಾಡಬೇಕೆಂಬ ಪೋಷಕರ ಕನಸಿಗೆ ಮಾಹಿತಿ ನೀಡಲು ವೇದಿಕೆ ಸಜ್ಜಾಗ್ತಾ ಇದೆ. ಬೆಂಗಳೂರಿನ ವಿಜಯನಗರದಲ್ಲಿ MC ಲೇಔಟ್ ಬಾಲಗಂಗಾಧರನಾಥ ಸ್ವಾಮೀಜಿ ಕ್ರೀಡಾಂಗಣದಲ್ಲಿ ಎಕ್ಸ್ಪೋ ನಡೆಯುತ್ತೆ. ಸುಮಾರು 20ಕ್ಕೂ ಹೆಚ್ಚು ಶಾಲೆಗಳು ಈ ಎಕ್ಸ್ಪೋದಲ್ಲಿ ಭಾಗವಹಿಸಲಿದೆ. ತಜ್ಞ ಶಿಕ್ಷಕರು ಪೋಷಕರಿಗೆ ಮಕ್ಕಳ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. 2 ದಿನಗಳ ಈ ಎಕ್ಸ್ಪೋ ನಾಳೆ ಬೆಳಗ್ಗೆ 10:30ಕ್ಕೆ ಆರಂಭವಾಗಲಿದ್ದು ಭಾನುವಾರವೂ ಕೂಡ ಈ ಎಕ್ಸ್ಪೋ ಇರುತ್ತೆ. ಪೋಷಕರಿಗಾಗಿ ಮಾಹಿತಿ ಪೂರ್ಣ ಸಂವಾದ, ಮಕ್ಕಳಿಗಾಗಿ ಡ್ರಾಯಿಂಗ್ ಸ್ಪರ್ಧೆ, ಸ್ಪರ್ಧಿಗಳಿಗೆ ಉಚಿತ ಗಿಫ್ಟ್ಗಳನ್ನು ರೇವಾ ಯೂನಿವರ್ಸಿಟಿ ನೀಡಲಿದ್ದು, ಸ್ಟೇಷನರಿ ಗಿಫ್ಟ್, CPC ಬುಕ್ಸ್ ನೀಡಲಿದೆ. ಇನ್ನು ಸ್ಥಳದಲ್ಲೇ ಅಡ್ಮಿಷನ್ ಮಾಡಲು ಅವಕಾಶ ಕೂಡ ಇದೆ. ಪ್ರವೇಶ ಉಚಿತವಾಗಿದ್ದು ತಪ್ಪದೇ ಪೋಷಕರು ಇದರ ಸದುಪಯೋಗ ಪಡ್ಕೋಬೇಕು. ಬೆಂಗಳೂರಿನಲ್ಲಿ ಬಹುತೇಕ ಪೋಷಕರದು ಬ್ಯುಸಿ ಶೆಡ್ಯೂಲ್, ಆದರೂ ಎಲ್ರಿಗೂ ಒಂದು ಪುಟ್ಟ ಕನಸಿರುತ್ತೆ, ನಮ್ಮ ಮಕ್ಕಳು ಒಳ್ಳೆ ಕೋರ್ಸ್ ತಗೋಬೇಕು, ಒಳ್ಳೆ ಶಾಲೆ ಸೇರ್ಬೇಕು ಅಂತ. ಯಾವುದು ಬೆಸ್ಟ್, ಯಾವುದು ದಿ ಬೆಸ್ಟ್ ಅನ್ನುವಂತಹ ಮಾಹಿತಿ ಕೊರತೆ ಇರುತ್ತೆ. ಆ ಎಲ್ಲ ಮಾಹಿತಿಯನ್ನ ಒಂದೇ ಸೂರಿನಲ್ಲಿ ಕುಡಿಯೋದಕ್ಕೆ ಪಬ್ಲಿಕ್ ಟಿವಿ ಒಂದು ವೇದಿಕೆಯನ್ನ ಸಜ್ಜು ಮಾಡಿದೆ. ಸದ್ಯ ನಾನು ವಿಜಯನಗರದ MC ಲೇಔಟ್ನಲ್ಲಿರುವಂತಹ ಬಾಲಗಂಗಾಧರನಾಥ ಕ್ರೀಡಾಂಗಣದಲ್ಲಿದೆ. ಹಾಗಾದರೆ ಇಲ್ಲಿ ಏನೆಲ್ಲ ಮಾಹಿತಿಗಳು ಸಿಗುತ್ತೆ, ಪಬ್ಲಿಕ್ ಟಿವಿ ಯಾವ ರೀತಿ ಪೋಷಕರಿಗೆ ಸಹಾಯ ಹಸ್ತವನ್ನು ಚಾಚುತ್ತೆ, ಏನೆಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಡುತ್ತೆ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ಒಂದೇ ಸೂರಿನಡಿ ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸುತ್ತಿರುವ BGS ಇಂಟರ್ನ್ಯಾಷನಲ್ ಅಕಾಡೆಮಿಯ ಸ್ಕೂಲ್ ಡ್ರೀಮ್ ಸ್ಕೂಲ್. ಡ್ರೀಮ್ ಸ್ಕೂಲ್ ಅಂದರೆ ಕನಸಿನ ಶಾಲೆ. ಕನಸಿನ ಶಾಲೆಗೆ ಎಲ್ಲರೂ ಬರಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರ್ತಾರೆ. ಪೋಷಕರು ಯಾವಾಗಲೂ ಆಸೆ ಪಡೋದೇನು ಅಂದರೆ ನಮ್ಮ ಮಕ್ಕಳನ್ನ ಒಳ್ಳೆ ಶಾಲೆಗೆ ಸೇರಿಸ್ಬೇಕು, ಅವರು ಒಳ್ಳೆ ಸಂಸ್ಕೃತಿ ಕಲಿಬೇಕು ಅಂತ. ಇದಕ್ಕೆಲ್ಲ ಒಂದು ಅವಕಾಶ ಬಂದು ನಾಳೆ ಮತ್ತು ನಾಳಿದ್ದು ಎರಡು ದಿನಗಳ ಮೆಗಾ ಎಕ್ಸ್ಪೋ ಮಾಡ್ತಿದ್ದೀವಿ. ಇದು ನಮ್ಮ BGS ಗ್ರೌಂಡ್ಸ್ MC ಲೇಔಟ್ ವಿಜಯನಗರಲ್ಲಿ ನಡೆಸ್ತಾ ಇದ್ದೀವಿ. ಇಲ್ಲಿ ರಾಯಲ್ ಕಾನ್ಕಾರ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇರುತ್ತೆ, ಸಂಸದ್ MLZ ಸ್ಕೂಲ್ ಇದೆ, ಅದಾದಮೇಲೆ ಗೋಲ್ಡ್ ಸ್ಪಾನ್ಸರ್ ಆಗಿ ಅಹಮಾತ್ಮ ವಿದ್ಯಾಲಯ ಬರ್ತಿದ್ದಾರೆ, ಆರ್ಚಿಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿ ಅವರು ಗೋಲ್ಡ್ ಸ್ಪಾನ್ಸರ್ ಆಗಿ ಬರ್ತಿದ್ದಾರೆ. ಅದಲ್ದಿರ ಪ್ರತಿಯೊಬ್ಬ ಮಗು ಇಲ್ಲಿ ಬಂದು ಭಾಗವಹಿಸಿದಾಗ ಅವ್ರಿಗೊಂದು ಗಿಫ್ಟ್ ಅಂತ ಹೇಳಿ ಕೊಡ್ತಿದ್ದಾರೆ, ಅವ್ರು ಬಂದು ರೇವಾ ಯೂನಿವರ್ಸಿಟಿಯಿಂದ ಕೊಡ್ತಿದ್ದಾರೆ. ಅದಲ್ಲದೆ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ನು ಮತ್ತು ಕ್ರಿಯೇಟಿವ್ ಲರ್ನಿಂಗ್ಗೋಸ್ಕರ ಇಲ್ಲಿ CPC ಪಬ್ಲಿಕೇಶನ್ಗಿಂದ ಅವರೂ ಗಿಫ್ಟ್ಸ್ ಕೊಡ್ತಿದ್ದಾರೆ. ನಾವೇನು ಮಾಡ್ತಿದ್ದೀವಿ, ಇದು ಅಲ್ಲದೆ ಒಳ್ಳೊಳ್ಳೆ ಲೆಕ್ಚರರ್ಸ್ ಬಂದು ಮಾತಾಡ್ತಿದ್ದಾರೆ ಮಕ್ಕಳಿಗೆ ಮತ್ತು ಪೋಷಕರಿಗೆ, ಚೈಲ್ಡ್ ಸೈಕಾಲಜಿ ಬಗ್ಗೆ ಹೇಳ್ತಾರೆ. ಅದಲ್ಲದೆ ಡಾಕ್ಟರ್ ರಫೀವುಲ್ಲಾ ಬೇಗ ಅವರು ಬಂದು ಹ್ಯಾಂಡ್ರೈಟಿಂಗ್ ಎಕ್ಸ್ಪರ್ಟ್, ಅವರು ಬಂದುಬಿಟ್ಟು ಮಕ್ಕಳ ಹ್ಯಾಂಡ್ರೈಟಿಂಗ್ ಹೇಗಿರಬೇಕು, ಏನು ಮಾಡಿದ್ರೆ ಮಕ್ಕಳ